ಮೇಘರಾಜ, ನಿನ್ನ ಕರುಣೆಯ ಕಟಾಕ್ಷ ಈ ರೈತನ ಮೇಲಿದೆ. ಅದಕ್ಕೆ ಶಿಶುವಿನಂತೆ ಬೆಳೆದು ನೀರು ಇಲ್ಲದೆ ಹತ್ಯೆಯಾಗುತ್ತಿರುವ ಈ ರೈತನ ಪೈರಿಗೆ ಮಳೆಯಾಗಿ ಭೂಮಿ ತಾಯಿಯನ್ನೇ ತಂಪುಗೊಳಿಸಿದ್ದಲ್ಲದೆ ನಮ್ಮಂತ ರೈತರನ್ನು ಆನಂದ ಸಾಗರದಲ್ಲಿ ಚಲಿಸಿದೆ. ನೋಡಪ್ಪ, ನಮ್ಮಂತ ರೈತರು ಆನಂದ ಸಾಗರದಲ್ಲಿ ತೇಲಿಸಬೇಕಾದರೆ ಸದಾ ನಿನ್ನ ಕರುಣೆ ನಮ್ಮ ಮೇಲೆಯಲ್ಲಿ ತಂದೆ ನಮ್ಮ ಮೇಲೆ. ಯಾಕಮ್ಮ ತಂಗಿ, ನೀನೇಕೆ ಈ ಬಿಸಿಲಿನ ಹೊತ್ತಿನಲ್ಲಿ ಒಳಕ್ಕೆ ಬಂದೆ? ಶಂಕರಣ್ಣನ ಜೊತೆ ಶಂಕರಣ್ಣ ನೋಡಿದ್ರೆ ಇಷ್ಟು ಪದ ಮನೆಗೆ ಬರಲಿಲ್ಲ. ಅದಕ್ಕೆ ಅಣ್ಣ ನೀವು ಹಚ್ಕೊಂಡು ಬಿಡ್ತೀರಾ ಅಂತಂದಿರಿ, ನಾನೇ ಈ ಬುದ್ಧಿಗಂಟನ ತಗೊಂಡ್ ಬಂದೆ ಅಣ್ಣ. ಹೇಗಿದ್ರು ಊರಕ್ಕೆ ಬಂದ್ರೆ ತುಂಬಾ ದಿವಸ ಆಗಿದ್ದಲ್ಲ, ಅದಕ್ಕೆ ನಾನೇ ಬಂದೆ. ಹುಚ್ಚಮ್ಮ, ನಾನೇನಾದರೂ ನಿಮಗೆ ಒಳಕ್ಕೆ ಬರುವ ಮುನ್ನ ನಿಮಗೆ ಬುತ್ತಿಯನ್ನು ತೆಗೆದುಕೊಂಡು ಬಾರಮ್ಮ ಅಂತ ಹೇಳಿದೆನ? ಬರದಿಂದ ಬಳಿಯುವ ಈ ಬಿಸಿಲಿನ ಭವತಾಪಕ್ಕೆ ನಿನ್ನ ಮುದ್ದಾದ ಮುಖ ಹೇಗಾಗಿದೆ ನೋಡು. ನಡಿಯಮ್ಮ, ಆ ಮರದ ಮೇಲೆ ಕುಳಿತುಕೊಂಡು ವಿಶ್ರಾಂತಿಯನ್ನು ತೆಗೆದುಕೋ. ನಿಜ ಹೇಳಬೇಕಂದ್ರೆ ನಿಮ್ಮಂತ ಅನ್ನದನ್ನ ಬಂದಕ್ಕೆ ನಾನು ಏಳನೇ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನಿ. ಅಷ್ಟೇ ಅಲ್ಲ, ಯಾವ ಜನ್ಮದಲ್ಲಿ ಇಂಥ ಶ್ರೀಮಂತರಿಗೂ ಇಂಥ ಒಂದು ಒಳ್ಳೆ ಅದೃಷ್ಟ ಸಿಗ್ತಾ ಇತ್ತು ಅನ್ನೋ ಗೊತ್ತಿಲ್ಲ. ಆದ್ರೆ ಆ ಶ್ರೀಮಂತತ್ವ ನಿಮಗೆ ಸಿಗುವಂತ ಅದೃಷ್ಟ ಎಲ್ಲ ಈ ನನ್ನ ಅನ್ನದಲ್ಲಿ ನನಗೆ ಸಿಗ್ತಾ ಇದೆ. ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಲ್ಲ, ಪುಣ್ಯ ಮಾಡಿದ್ದೀನಿ. ಹೇಳ್ಬೇಡ, ಶ್ರೀಮಂತರಿಗೆ ಏಕೆ ಹೋಲಿಸಿ ಮಾತನಾಡ್ತೀಯಮ್ಮ ನಮ್ಮನ್ನು? ಶ್ರೀಮಂತರು ತಮ್ಮ ಅಕ್ಕ ತಂಗಿಯರನ್ನು ಸೂರ್ಯನ ಬೆಳಕು ತೋರಿಸದೆ ಒಳಗೆ ಅನ್ನದ ಅರಗಿಣಿಯನ್ನಾಗಿ ಸಾಕುತ್ತಾರೆ. ಅದು ನಮ್ಮಂತ ಬಡವರಿಂದ ಸಾಧ್ಯವೇ? ಮನೆಯಲ್ಲಿ ಒಂದು ಕೊಡ ನೀರಿಲ್ಲದಿದ್ದರೂ ನೀರೇ ಹೋಗಿ ತೆಗೆದುಕೊಂಡು ಬರೋದಿಲ್ಲವೇ? ಅಂದಾಗ ಆ ಶ್ರೀಮಂತರಿಗೂ ನಮಗೂ ಬಹಳ ವ್ಯತ್ಯಾಸವಮ್ಮ, ಬಹಳ ವ್ಯತ್ಯಾಸ. ಬಿಸಿಲಲ್ಲಿ ನಡ್ಕೊಂಡು ಬಂದ್ರೆ ನನ್ನ ಮುಖ ಎಲ್ಲ ಬಿಸಿಲಿಗೆ ಎಲ್ಲಿ ಬಾಡೋಗ್ಬಿಡುತ್ತೆ ಅಂತ ಯೋಚನೆ ಮಾಡ್ತೀರಾ? ಅಷ್ಟೇ ಅಲ್ಲ, ನಾನು ನಿಮ್ಮನ್ನು ಪ್ರತಿ ಕ್ಷಣದಲ್ಲಿ ಕಣ್ಣಿಗೆ ಕಣ್ಣಿಗೆ ನೋಡ್ತಾ ಇದ್ರೆ ಇಲ್ಲಿ ಕಣ್ಣು ಮಂಚಾಗ್ಬಿಡುತ್ತೆ ಅಂತ ಯೋಚನೆ ಮಾಡ್ತೀರಾ? ಹೀಗಿರ್ಬೇಕಾದ್ರೆ ಅಂತ ಶ್ರೀಮಂತ ಮನೆಯಲ್ಲಿ ಹುಟ್ಟಿದವ್ರಿಗೂ ಈ ಪ್ರೀತಿ ಸಿಗ್ತೈತೆ ಅನ್ನೋದಕ್ಕೆ. ಆದ್ರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿ ನನ್ನನ್ನು ಅಷ್ಟು ಜೋಪಾನ ಮಾತು ಮಾಡಿದ ನನಗೆ ಈ ಪ್ರೀತಿ ವಾಸಿಲ್ಲವಂತೆ ಇನ್ನೇನು ಸಿಗ್ತದಲ್ಲ. ಈ ನಿನ್ನಣ್ಣಂದರನ್ನು ಬಹಳ ಹೊಗಳಬೇಡ. ಹಾಗೇನಾದರೂ ಹೊಗಳಿಗೆ ಹೆಚ್ಚಾದರೆ ನಿನಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿ ಬಿಡುತ್ತೇನೆ. ಏನಣ್ಣ, ನೀನು ಯಾವಾಗ ನೋಡಿದ್ರು ಮದ್ವೆ ಮದ್ವೆ ಅಂತ ಹೇಳ್ತಾನೆ ಇರ್ತೀಯಲ್ಲ. ನಾನೇನಾದ್ರೂ ಮಾತಾಡಿದ್ರೆ ಸಾಕು, ಮದ್ವೆ ಬಗ್ಗೆನೇ ಮಾತಾಡ್ತೀಯ. ಹೋಗೋಣ, ಮದ್ವೆ ಬಗ್ಗೆ ಎಲ್ಲ ಯಾವಾಗ್ಲೂ ನನ್ನ ಜೊತೆ ಹೀಗೆ ಮಾತಾಡ್ತಾ ಇರ್ಬೇಡ. ಉಚ್ಚಮ್ಮ ಉಚ್ಚಮ್ಮ, ನಾನು ಗೌಡರವಳದಲ್ಲಿ ಹೋಗಿ ಒಂದು ಕೊಡ ನೀರು ತೆಗೆದುಕೊಂಡು ಬರುತ್ತೇನೆ. ನೀನು ಹೋಗಿ ಆ ಮರದ ನೆಲೆಗೆ ಕುಳಿತುಕೊಳ್ಳಮ್ಮ. ಆಯ್ತಮ್ಮ, ನೀನು ಆದಷ್ಟು ಬೇಗ ಬಂದ್ಬಿಡು, ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಒಟ್ಟಿ ಕೂತ್ಕೊಂಡು ಊಟ ಮಾಡೋಣ. ಆಯ್ತಮ್ಮ. ನನಗೆ ಇಷ್ಟು ಅದೃಷ್ಟ ಬಂತೆ, ಇಂಥ ಮುದ್ದಾದ ಪ್ರೀತಿ ಅಣ್ಣನನ್ನು ಪಡೆಯೋದಕ್ಕೆ, ಇಂಥ ಮಮತೆ ವಾತ್ಸಲ್ಯನ ಪಡೆಯೋದಕ್ಕೆ ನಾನು ಏಳನೇ ಜನ್ಮದ ಪುಣ್ಯ ಮಾಡಿದೆ ಅನ್ಸಿದೆ. ಮುಂದಿನ ಜನ್ಮದಲ್ಲಾದರೂ ಮತ್ತೆ ಮರಳಿ ನನಗೆ ಇಂಥ ಅಣ್ಣನೇ ಸಿಕ್ಕಿ ಅಂತ ಆ ಬೆಳ್ಳಿ ಹತ್ರ ನಾನು ಬೇಡ್ಕೊಳ್ತೀನಿ.